ನಮಸ್ಕಾರ ಕೃಷ್ಣಮೂರ್ತಿಗಳಿಗೆ. ಕೃಷ್ಣಮೂರ್ತಿಗಳೇ, ನೀವು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಪ್ಲಂಬಿಂಗ್ ಮಾಡ್ತಾ ಇದ್ದೀರಾ? ಹದಿಮೂರು ವರ್ಷದಿಂದ ಪ್ಲಂಬಿಂಗ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಈ ನಡುವೆ ನೀವು ಹೇಳ್ತೀರಾ ಬರೀ ಮೀಟ್ರಿಂಗ್ ಕೆಲಸ ಆಗಿದೆ ಲಾಸ್ಟ್ 2-3 ಇಯರ್ಸ್ ಇಂದ ಅಂತ. ಇಲ್ಲ ಸರ್, ಆಲ್ಮೋಸ್ಟ್ 7 ಇಯರ್ಸ್ ಇಂದ. 7 ಇಯರ್ಸ್ ಇಂದ 2009 ಇಂದ ಸ್ಟಾರ್ಟ್ ಮಾಡಿದೀವಿ. ಇವಾಗ ಒಂದು 4 ಇಯರ್ಸ್ ಇಂದ ಆಲ್ಮೋಸ್ಟ್ ಬರೀ ಮೀಟ್ರಿಂಗ್ ಕೆಲಸನೇ ಮಾಡ್ತಾ ಇದ್ದೀವಿ. ಬರೀ ಮೀಟ್ರಿಂಗ್ ಕೆಲಸನೇ ಮಾಡ್ತಿದ್ದೀರಾ. ಸೊ ಈಗ ಉದಾಹರಣೆಗೆ ಇವಾಗ ಈ ಅಪಾರ್ಟ್ಮೆಂಟ್ ಗೆ ನೀವು ಮೀಟ್ರಿಂಗ್ ಮಾಡ್ತಿದ್ರೆ, ಈ ಅಪಾರ್ಟ್ಮೆಂಟ್ ಎಷ್ಟು ದೊಡ್ಡದು? ಇದು 96 ಫ್ಲಾಟ್ ಇರೋದು ಸರ್. ಇದು ನೀರಿನ ಸಮಸ್ಯೆ ಸರ್, ಇಲ್ಲ ಟ್ಯಾಂಕರ್ ನೀರು ಬರ್ತಾ ಇರೋದು, ಬರೋ ನೀರು ಸಾಕಾಗ್ತಾ ಇಲ್ಲ ಕಡೆಯಿಂದ ಬರೋದು. ಅದರಿಂದ ಮೀಟ್ರಿಂಗ್ ಮಾಡಿಸ್ಕೊಂಡ್ರೆ 35-40% ಸೇವ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಏನು ಖರ್ಚು ಮಾಡ್ತಾ ಇದ್ದೀರೋ ವಾಟರ್ ನೀರು, ಅದರಲ್ಲಿ ಸ್ವಲ್ಪ ನೀರು ಕಂಟಿನ್ಯೂಸ್ ಆಗಿ ಸಿಗುತ್ತಲ್ವಾ, ಅದಕ್ಕೋಸ್ಕರ ಇದು. ಸೊ ಮೀಟ್ರಿಂಗ್ ಮಾಡಾದ್ಮೇಲೆ, ನಿಮ್ಮ ಅನುಭವದಿಂದ ಮೀಟ್ರಿಂಗ್ ಮಾಡಾದ್ಮೇಲೆ ಒಂದು 35-40% ಕಂಟ್ರೋಲ್ ಆಗುತ್ತೆ? 100% ಸರ್. ಯಾತಕ್ಕೆ, ಯಾಕೆ ಕಂಟ್ರೋಲ್ ಆಗುತ್ತೆ? ಜನ ಉಪಯೋಗಿಸೋದು ಕಮ್ಮಿ ಮಾಡ್ತಾರ, ಲೀಕೇಜ್ ಕಮ್ಮಿ ಆಗುತ್ತೆ, ಯಾಕೆ ಕಮ್ಮಿ ಆಗುತ್ತೆ ಸರ್? ಲೀಕೇಜ್ ಕಡಿಮೆ ಆಗುತ್ತೆ. ಬಿಲ್ಡಿಂಗ್ ಶುರು ಆಗಿದ್ಮೇಲೆ ಎಲ್ಲರೂ ಜನ ಕಡಿಮೆ ಯೂಸ್ ಮಾಡ್ತಾ ಇದೆ ಸರ್. ಒಂದು 2 ಮಂತ್ಸ್ ಒಳಗಡೆ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ ಸರ್. ಹೌದಾ? ನೀವು ಸುಮಾರು ಈ ತರ ಮೀಟ್ರಿಂಗ್ ಎಷ್ಟು ಅಪಾರ್ಟ್ಮೆಂಟ್ ಮಾಡಿದ್ದೀರಾ ಬೆಂಗಳೂರಲ್ಲಿ? 35 ಅಪಾರ್ಟ್ಮೆಂಟ್ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಬೆಂಗಳೂರಲ್ಲಿ? ಬೆಂಗಳೂರು ಹೊರಗಡೆ ಏನಾದ್ರು ಮಾಡಿದ್ದೀರಾ? ಒಂದೆರಡು ಪ್ರಾಜೆಕ್ಟ್ ಮಾಡಿದ್ದೀವಿ ಸರ್, ಹೈದರಾಬಾದ್ ನಲ್ಲಿ 2 ಪ್ರಾಜೆಕ್ಟ್ ಮಾಡಿದ್ದೀವಿ. ತುಂಬಾ ದೊಡ್ಡ ಪ್ರಾಜೆಕ್ಟ್ ಮೀಟ್ರಿಂಗ್ ಅಂದ್ರೆ ಯಾವುದು? ಹೈದರಾಬಾದ್ ನಲ್ಲಿ 840 ಫ್ಲಾಟ್ ಇತ್ತು, ಅದರಲ್ಲಿ ಬರೀ 200 ಫ್ಲಾಟ್ ಮಾತ್ರ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಮಂತ್ರಿ ಸ್ಪೆಂಡರ್ ಅಂತ 800 ಕ್ರಾಸ್ ಹತ್ರ 250 ಫ್ಲಾಟ್ ಆಲ್ರೆಡಿ ಮಾಡಿದ್ದೀವಿ ಸರ್. ಹೌದಾ? ಅದೇ ದೊಡ್ಡ ಪ್ರಾಜೆಕ್ಟ್. 250 ಫ್ಲಾಟ್. ಮೀಟ್ರಿಂಗ್ ಆದ್ಮೇಲೆ ಅಲ್ಲಿ ಎಷ್ಟು ಕಂಟ್ರೋಲ್ ಆಗಿತ್ತು ನೀರಿಂದು, ಏನಾದ್ರು ಗೊತ್ತಾಯ್ತಾ ನಿಮ್ಗೆ? ನೀರಿನ ಅದೇ ಸರ್, ಅವ್ರು 30% ಹೇಳ್ತಾ ಇದ್ದಾರೆ ಸರ್. 30% ಹೇಳ್ತಾ ಇದ್ದಾರೆ. ಕೆಲವು ಅಪಾರ್ಟ್ಮೆಂಟ್ ಅಲ್ಲಿ 40-45 ಇದೆ. 30% ಆಲ್ಮೋಸ್ಟ್ ಎಲ್ಲ ಕಡೆ ಬಂದಿದೆ ಸರ್, ಕಂಟ್ರೋಲ್ ಆಗಿದೆ ಸರ್. ಸ್ವಲ್ಪ ಈಗ ಈ ಮೀಟರ್ ಬಗ್ಗೆ ಹೇಳ್ತೀರಾ, ಯಾವ ಮೀಟರ್ ಇದು, ಏನ್ ಮಾಡ್ತಿದೆ ಅಂತ? ಇದು ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಐಟ್ರಾನ್ ಮೀಟರ್ ಯೂಸ್ ಮಾಡಿದೀವಿ ಸರ್. ಐಟ್ರಾನ್ ಅಂತ ಐಟ್ರಾನ್ ಸರ್. ಇದರಲ್ಲಿ ಬಂದ್ಬಿಟ್ಟು ಇದು ಮ್ಯಾನುವಲ್ ಮೀಟರ್ ಸರ್. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಹೇಳಿ, ಹಾರ್ಡ್ನೆಸ್ ಇದ್ರೇನು ವರ್ಕ್ ಆಗ್ತಾಯಿದೆ ಸರ್ ಮೀಟರ್. ಈಗ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇದೆಯಲ್ವಾ, ಈ ಪಾಯಿಂಟ್ ಬಂದ್ಬಿಟ್ಟು 1 ಲೀಟರ್ ಸರ್. ಒಂದ್ ರೌಂಡ್ ಗೆ ಟೆಸ್ಟಿಂಗ್ ನಾವು ಚೆಕ್ ಮಾಡ್ಕೋಬಹುದು. ಇವಾಗ 1 ಲೀಟರ್ ಬಾಟ್ ನಲ್ಲಿ ಕೆಳಗಡೆ ಫ್ಲಾಟ್ ಗೆ ಹೋಗ್ಬಿಟ್ಟು ಒಂದೇ ಟ್ಯಾಪ್ ನಲ್ಲಿ ಆನ್ ಮಾಡಿದ್ರೆ ಎಕ್ಸಾಕ್ಟ್ 1 ಲೀಟರ್ ಒಂದ್ ಬರುತ್ತೆ. ಇದು ಒಂದ್ ರೌಂಡ್ ಹೊಡೆದಿದ್ರೆ 10 ಲೀಟರ್ಸ್, 10 ಲೀಟರ್ಸ್ ಗೆ ಇಲ್ಲಿ ಒಂದ್ ಪಾಯಿಂಟ್ ಜಂಪ್ ಆಗತ್ತೆ ಸರ್. ಇವಾಗ 561 ಇದೆಯಲ್ವಾ, 561 ಅಂದ್ರೆ 5,610 ಲೀಟರ್ಸ್ ಅಂತ ಬರುತ್ತೆ ಸರ್ ರೀಡಿಂಗು, ಆತರ ಬರೋದು. ಸೊ ಮೇಲ್ಗಡೆ ಇರೋದು ಟೋಟಲ್ ಎಷ್ಟು ಇದುವರೆಗೂ ಎಷ್ಟು ಆಗಿದೆ ಅನ್ನೋದು ತೋರಿಸ್ತಾ ಇದೆ. ಇದು ತೋರಿಸ್ತಾ ಇದೆ ಅಲ್ವಾ, ಇಲ್ಲಿರೋದು ಟೋಟಲ್ ಎಷ್ಟು ಇದುವರೆಗೂ ಆಗಿದೆ ಅಂತ. ಇವಾಗ ಓಡ್ತಾ ಇದೆ ಎಕ್ಸಾಕ್ಟ್ ಬಂದ್ಬಿಟ್ಟು 5,600 ಇಲ್ಲಿ 1 ಇದೆಯಲ್ವಾ, 2 ಅಂದ್ರೆ 12 ಲೀಟರ್ಸ್ ಅಂತ. ಎಕ್ಸಾಕ್ಟ್ 0 ಮೇಲೆ ಇದೆಯಲ್ವಾ, ಎಕ್ಸಾಕ್ಟ್ ತಗೋಬೇಕಂದ್ರೆ ಎಕ್ಸಾಕ್ಟ್ ಆತರ ಬರುತ್ತೆ ಸರ್. ಓಕೆ. ಸೊ ಇದು ಹೊಸದಾಗಿ ಹಾಕಿರೋ ಮೀಟರ್, ಅದಕ್ಕೆ 5,000 ತೋರಿಸ್ತಿದೆ ಅಷ್ಟೇ ಸರ್. ಇಲ್ಲಿ ನೋಡಿ, ಒಂದೇ ದಿವಸ ಇದು ಫಿಕ್ಸ್ ಮಾಡಿರೋದು. ಇದರಲ್ಲಿ 5,000 ತೋರಿಸ್ತಾ ಇದೆ, ಇದರಲ್ಲಿ 3,000 ತೋರಿಸ್ತಾ ಇದೆ, ಇದರಲ್ಲಿ ನೋಡಿ 7,000 ಅಂದ್ರೆ ಆಲ್ಮೋಸ್ಟ್ 8,000 ಬಂದಿದೆ, ಅದರಲ್ಲಿ 3,000 ಅಂದ್ರೆ 4 ಫ್ಲಾಟ್ ನಲ್ಲಿ ವ್ಯತ್ಯಾಸ ಬಂದಿದೆ ನೋಡಿ ಸರ್. ಒಂದೊಂದು ಫ್ಲಾಟ್ ಗೆ ಇರೋದು ನೋಡಿ, ಒಂದೇ 4 ಫ್ಲಾಟ್ ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೀಡಿಂಗ್ ಇದೆಯಲ್ವಾ, ಇದು ಕಂಜಂಕ್ಷನ್ ಅದೇ ತರ ಬರುತ್ತೆ ಸರ್ ಮಾಮೂಲಿ. ಸೊ ಇದು ಓವರ್ಹೆಡ್ ಟ್ಯಾಂಕ್ ಇಂದ ಮನೆ ಒಳಗೆ ಹೋಗ್ತಿರೋ ಪೈಪ್ ಗೆ ಫಿಕ್ಸ್ ಮಾಡಿದ್ರಾ? ಹೌದು. ಸೊ ಮನೆ ಒಳಗೆ ಹೋಗ್ತಿರೋದು ಒಂದೇ ಪೈಪ್? ಒಂದೇ ಪೈಪ್ ಸರ್. ಇವಾಗ ಫ್ಲಾಟ್ ವೈಸ್ ಇಲ್ಲಿ ನೋಡಿ, 2 ಕಲೆಕ್ಷನ್ ಇರೋದು, ಒಂದೊಂದು ಕಡೆ ಸಪರೇಟ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ. ಇದು ಹೇಳಿ ಖರ್ಚು ಅಂದಾಜು. ಈಗ ಈ ತರ ಒಂದು ಫ್ಲಾಟ್, ಇದು 96 ಫ್ಲಾಟ್ ಅಂದ್ರಿ, ಒಂದೊಂದು ಫ್ಲಾಟ್ ಗೆ ಎಷ್ಟು ಖರ್ಚಾಗತ್ತೆ ಪ್ಲಂಬಿಂಗ್ ಚೇಂಜು ಮೀಟರು ಎಲ್ಲ ಸೇರಿಸಿ? ಸರ್, ಒಂದು 13,000-16,000 ಬರ್ತಾ ಇದೆ ಪರ್ ಫ್ಲಾಟ್. ಪರ್ ಫ್ಲಾಟ್ ಬರೀ ಮೀಟರ್ ಖರ್ಚು ಎಷ್ಟು? ಒಂದು ಇದು ಬಂದ್ಬಿಟ್ಟು 1,100 ರೂಪಾಯಿ ಆಗತ್ತೆ ಸರ್ ಒಂದು ಮೀಟರ್. 1,100 ರೂಪಾಯಿ. ಇದರದ್ದು ಮೇಂಟೆನೆನ್ಸ್ ಯಾವ ತರದ್ ಬೀಳುತ್ತೆ ಸರ್? ಇದು ಮೇಂಟೆನೆನ್ಸ್ ಏನು ಬರೋದಿಲ್ಲ ಸರ್. ಏನು ಬರೋದಿಲ್ಲ? ಅವ್ರು 1 ಇಯರ್ ವಾರಂಟಿ ಕೊಡ್ತಾ ಇದ್ರು ಸರ್. ನಮ್ದು ನಾರ್ಮಲ್ ಆಗಿ ವಾಟರ್ ಇದ್ರೆ ಆಲ್ಮೋಸ್ಟ್ 10 ಇಯರ್ಸ್ ಲೈಫ್ ಬರುತ್ತೆ ಸರ್. ಇದು 10 ಇಯರ್ಸ್ ಅಂತ ಕೊಟ್ಟಿದ್ರು. ನಾರ್ಮಲ್ ವಾಟರ್ ಅಂದ್ರೆ ಏನು? ಹಾರ್ಡ್ನೆಸ್ ಕಡಿಮೆ ಇದ್ರೆ ಸರ್, ಇವಾಗ TDS ಬಂದ್ಬಿಟ್ಟು 800-1,200 ಅಂತ ನಡೀತಾ ಇದೆ. 500-600 ಇದ್ರೆ ಆರಾಮಾಗಿ. ಇದು TDS ಜಾಸ್ತಿ ಇದ್ರೆ ಏನಾಗುತ್ತೆ? ಸಾಲ್ಟ್ ಸೇರ್ಕೊಂಡ್ರೆ ಸ್ವಲ್ಪ ಸ್ಲೋ ಆಗ್ಬೋದು ಅಂತ. ಇವಾಗ ಬಂದಿಲ್ಲ, ನೀರ್ ಒಳಗೆ ಏನಾದ್ರೂ ಹಾರ್ಡ್ನೆಸ್ ಜಾಸ್ತಿ ಇದ್ರೆ ಏನಾಗುತ್ತೆ, ಒಂದೊಂದ್ಸತಿ ಮಡ್ ಕಲರ್ ಬರುತ್ತೆ ಸರ್, ಬ್ಲಾಕ್ ಕಲರ್ ಅಂತ ಬರುತ್ತೆ. ಅಂಥದ್ದು ಬಂದ್ಬಿಟ್ಟು ಮೀಟರ್ ಫ್ಯಾನ್ ಬರುತ್ತೆ ಒಳಗಡೆ, ಪ್ಲಾಸ್ಟಿಕ್ ಫ್ಯಾನ್ ಇದೆ, ಅದರಲ್ಲಿ ಕೂತ್ಕೊಂಡ್ರೆ ಜಾಮ್ ಆಗತ್ತೆ ಸರ್, ಆವಾಗ ಸ್ಲೋ ಆಗುತ್ತೆ. ಒಂದು ಅಪಾರ್ಟ್ಮೆಂಟ್ನಲ್ಲಿ ಆ ಥರ ಮಾತ್ರ ಕಂಪ್ಲೇಂಟ್ ಬಂದಿದೆ. ಬಟ್ ಕಂಪ್ನಿ ಕಡೆಯಿಂದ ಸರ್ವಿಸ್ ಮಾಡಿಸಿದ್ವಿ, ಸೇಮ್ ಆಸ್ ಇಟ್ ಇಸ್ ರನ್ ಆಗ್ತಾ ಇದೆ ಸರ್ ಮೀಟರ್. ಹೌದಾ? ಆಲ್ಮೋಸ್ಟ್ ನಾವು ಎಲ್ಲಿ ಮೀಟರ್ ಮಾಡಿದ್ರೇನು 80% ಎಲ್ಲರೂ ಸಾಫ್ಟ್ವೇರ್ ಹಾಕೊತಾ ಇದ್ರು ಸರ್, ಈಗ ಸೇವ್ ಆಗ್ತಾ ಇರೋದ್ರಿಂದ. ಥ್ಯಾಂಕ್ ಯು ಕೃಷ್ಣಮೂರ್ತಿ.